ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಗುರುವಾರ, ನಿನ್ನೆ ರಾತ್ರಿನೇ ನಾವು ಅಜ್ಜಿ ಮನೆಯಿಂದ ಗಡಿಯಾರ ಸೇವೆ ಎಲ್ಲ ಮುಗಿಸಿ ಅತ್ತೆ ಮನೆಗೆ ಬಂದ್ವಿ. ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ಪಕ್ಕದಲ್ಲೇ ಕೋರ್ದಬ್ಬು ಸ್ನಾನ ಇದೆ, ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಪ್ರತಿ ವರ್ಷ ಜನವರಿ 20 ತಾರೀಕೇ ಇಲ್ಲಿ ಮಾರಿ ಗಿಡಪ್ಪನ ಅಂತ ಹೇಳ್ತಾರಲ್ಲ, ಅದು ನಡೀತದೆ. ಸೊ ಅದಕ್ಕೆ ಮುಂಚೆ ಇಲ್ಲಿ ದರ್ಶನ ಎಲ್ಲ ಇರ್ತದೆ. ಸೊ ಇದು ನಮ್ಮ ಮನೆಯ ಹತ್ತಿರನೇ ಇರೋದು. ಸೊ ನಾವು ಇವಾಗ ಬಂದ್ವಿ ಬೆಳಿಗ್ಗೆನೆ, ಇಲ್ಲಿ ಎಲ್ಲ ಆದ ನಂತರ ನಾವು ಹೋಗಿ ತಿಂಡಿ ತಿಂತೇವೆ. ರಾಜ್ಯದ ಕರಟು ಕೊಂಡಾಡಿಯ ಜಾಗ ಜಾಗಡು ಮರ್ಸನ್ನ ಕರ್ತೊಳ್ಳ ಕುಳಿಯರು ರಾಶಿಯ ಮಗನೆ ಗ್ರಾಮಡುಗುತ್ತು ಮಾಗಡ ಬರಿಕೆ ಒತ್ತು ಗುತ್ತು ಸತ್ತು ಜಾಗ ಜಾಗ ಜಾಗದ ಮರ್ಸನ್ನ ಕರ್ತೊಳ್ಳ ಕುಳು ಬರಿಯಾತನ್ನ ರಾಜ್ಯದ ಕರಟು ಕೊಂಡ ಇಲ್ಲಿ ದರ್ಶನ ಎಲ್ಲ ಮುಗಿತಾ ಬಂತು. ಸೊ ನಾವು ಮನೆಗೆ ಹೊರಟ್ವಿ ಕೈ ಮುಗ್ದು. ತುಂಬಾ ಪವರ್ ಇಲ್ಲಿ ದೊಡ್ಡ ದೊಡ್ಡ ಅಡಿಗೆ ಆಗ್ತಾ ಉಂಟು. ಏನ್ ಮಾಡೋದು? ಇವತ್ತೆಲ್ಲ ನಮ್ಗೆಲ್ಲ ಊಟ ಇದೆಯೇನಾ? ವಾಂತಿ ಮಾಡ್ಬೇಡಿ, ತಿನ್ಬೇಕು. ಇದೆಲ್ಲ ಏನಿಲ್ಲಿ? ಓ, ಅಡಿಗೆ ಒಲೆ ಉರಿತಾ ಉಂಟು. ಒಲೆ ಉರಿತಾ ಇಲ್ಲ ಇನ್ನ? ಅದ ಹಂಗೆ ಒಲೆ ಅದಲ್ಲಿಗೆ ಇಷ್ಟ. ಇವತ್ತೇನು ವೆಜ್ಜ ನಾನ್ ವೆಜ್ಜ? ವೆಜ್ ಕಿಚನ್ ಅಲ್ಲಿ. ಚಪ್ಪಲ್ ಚಪ್ಪಲ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಮಾಡೆಲ್. ನೋಡಿ, ಇವರಿಬ್ರು ಸೇರ್ಕೊಂಡು ಈ ಮಕ್ಕಳಿಗೆಲ್ಲ ಮೇಕಪ್ ಮಾಡೋದು. ಈಗ ಇವನಿಗೆ ಮಾಡಿ ಆಯ್ತು, ಈಗ ನೆಕ್ಸ್ಟ್ ಅವನಿಗೆ ಮಾಡ್ತಾ ಇದ್ದಾರೆ. ಅವನು ಕೂಡ ಸುಮ್ಮನೆ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ದಾನೆ. ಈಗ ಮಕ್ಕಳು ದೊಡ್ಡವರಾಗ್ತಾ ನೋಡಿ, ಈ ಮಕ್ಕಳಿಗೆಲ್ಲ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಪಾಪರೇ. ಇವಾಗ ಸಂಜೆ ಆಯ್ತು ಸ್ನೇಹಿತರೆ, ಊಟ ಎಲ್ಲ ಆಗಿ ನಾವು ಇವತ್ತೇ ಹೊರಡ್ತಾ ಇದ್ದೇವೆ. ಅಂದರೆ ನಾಳೆ ಬೆಳಿಗ್ಗೆ ಮತ್ತೆ ಬಂದು ಸ್ಕೂಲಿಗೆಲ್ಲ ರೆಡಿಯಾಗಿ ಹೋಗೋದು ಕಷ್ಟ ಆಗ್ತದೆ ಅಂತ ಹೇಳಿ ಇವಾಗಲೇ ಹೊರಟಿದ್ದೇವೆ ನಾವು ಹೋಗ್ತಾ. ಹಾಗೆ ನಮ್ಮ ಹಿಂದೆ ಒಂದು ಬಸ್ ಬರ್ತಾ ಇತ್ತು, ಇದೆ ಮರ್ಫಿಯಲ್ದು. ನಂದು ಬಾವ ಇದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ, ಹಾಗೆ ನಾವು ಇದ್ರದ್ದು ವಿಡಿಯೋ ಮಾಡ್ತಾ ಇದ್ವಿ. ಆ ಬಸ್ಸಿಗೆ ಒಂದಿಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ನೋಡ್ತಾ ಇದ್ವಿ ನಾವು. ನೋಡಿ, ನಾವು ಬರುವಾಗ ಏನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅತ್ತೆ ಅಂತ. ಎಲ್ಲ ಸಾರು ತಂದಿದ್ದೇನೆ ನಾನು, ನಮಗೆ ಚಿಕನ್ ಸಾರು, ಚಿಕನ್ ಸುಕ್ಕ ಇದೆ, ಆಮೇಲೆ ಇವರಿಗೆ ತರಕಾರಿ ಸಾರಿದೆ, ಗುಂಡ ಇದೆ. ಈಗ ಏನಿದ್ರು ಅನ್ನ ಒಂದು ಮಾಡ್ಕೊಳ್ಳೋದು, ಊಟ ಮಾಡೋದು, ಮಲ್ಗೋದಷ್ಟೇ. ಬೇರೇನು ಮಾಡೋಕ್ಕಿಲ್ಲ, ಇದನ್ನೆಲ್ಲ ಬಿಸಿ ಮಾಡೋದು, ಊಟ ಮಾಡೋದಿನ್ನು. ಹಾಗೆ ಇದು ಗುಂಡ ಅಂತಾರೆ,
ಹಲಸಿನ ಎಲೆಯಲ್ಲಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಹಬ್ಬಕ್ಕೆಲ್ಲ ಜಾಸ್ತಿ, ಹಬ್ಬ ಅಥವಾ ಏನಾದ್ರು ಫಂಕ್ಷನ್ ಇದ್ದಾವಾಗ ಜಾಸ್ತಿ ಇದನ್ನ ಮಾಡ್ತೇವೆ ನಾವು. ಸ್ನೇಹಿತರೆ, ನಾವಿವಾಗ ಬಂದ್ವಿ ಮನೆಯಿಂದ. ಅಡಿಗೆ ಏನು ಮಾಡ್ಲಿಕ್ಕೆ ಇಲ್ಲ ಇವತ್ತು, ಸಾರೆಲ್ಲ ತಗೊಂಬಂದಿದ್ದೇನೆ. ಅನ್ನ ಒಂದು ಅನ್ನ ಕಿತ್ತಾಯ್ತು, ಇನ್ನು ಅನ್ನ ಆದ್ಮೇಲೆ ಊಟ ಮಾಡ್ಬೇಕು ನಾವು. ನಮ್ಮಲ್ಲಿ ಮಾರಿಗಿಡಪ್ಪನು ಅಂತಾರೆ, ಅದು ವರ್ಷಕ್ಕೊಂದ್ಸಲ ಇರ್ತದೆ. ಸೊ ಕಂಪಲ್ಸರಿ ಎಲ್ಲರೂ ಹೋಗ್ಲೇಬೇಕು ಅಲ್ಲಿ. ನಾನು ಆ ವಿಡಿಯೋದಲ್ಲಿ ತೋರಿಸ್ತಲ್ಲ, ಲಾಸ್ಟ್ ಬ್ಲಾಗಲ್ಲಿ ನಾನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೇನೆ ದರ್ಶನದ್ದು. ನೀವು ನೋಡೋದಿದ್ರೆ ನೋಡಿ, ಚೆನ್ನಾಗಿರುತ್ತೆ ಅದು ಕೂಡ. ಸೊ ಇವಾಗ ಬಂದ್ವಿ, ಎಲ್ಲ ಮುಗೀತು. ಮಧ್ಯಾಹ್ನ ಊಟ ನಾನ್ ವೆಜ್ ಊಟ ಇದೆ. ಅದೇ ಮಾರಿಗಿಡಪ್ಪನ ಅಂದರೆ ಕೋಳಿ ಕುಯ್ತಾರೆ, ಪ್ರತಿ ಮನೆಯಲ್ಲೂ ಕೋಳಿ ಕುಯ್ಸ್ಕೊಂಡು ಬರ್ತಾರೆ. ಆಮೇಲೆ ನಾನ್ ವೆಜ್ ಊಟ ಇರ್ತದೆ. ಸೊ ಊಟ ಎಲ್ಲ ಮುಗಿಸಿ ನಾವು ಬಂದ್ವಿ. ಬರುವಾಗ ಅತ್ತೆ ಎಲ್ಲ ಅಡಿಗೆ ಅಂದರೆ ಸಾರೆಲ್ಲ ಕೊಟ್ಟು ಕಳಿಸಿದ್ದಾರೆ ನಮಗೆ, ನಾನ್ ವೆಜ್ಜು ಮತ್ತು ಇವರಿಗೆ ವೆಜ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಏನಿದ್ರು ಬಿಸಿ ಇಟ್ಟಿದ್ದೇನೆ, ಹಾಗೆ ಅನ್ನಕ್ಕೂ ಇಟ್ಟಿದ್ದೇನೆ. ಊಟ ಮಾಡೋದು, ಪಾಚಿ ಮಾಡೋದು. ಅಲ್ಲ ಚಿನ್ನಮ್ಮ, ಹೆಂಗೆ ಪಾಚಿ ಮಾಡೋದು? ಪಾಚಿ ಮಾಡೋದು ತರಿಸು, ಪಾಚಿ ನೋಡು, ಪಾಚು ಪಾಚು, ಕಣ್ಣು ಮುಚ್ಚು ಪಾಚು. ಇವನಿಗೂ ಇವಾಗ ಇನ್ನೇನೋ ಹಸಿವಾಗ್ಬೋದು, ಮಧ್ಯಾಹ್ನ ಸರಿ ಊಟ ಮಾಡಲಿಲ್ಲ ಇವನು. ಇನ್ನು ಊಟ ಮಾಡಿ ಬೇಕು ಮಲ್ಕೊತಾನೆ ಮಕ್ಕಳು ಕೂಡ. ಸೊ ನಾವು ಕೂಡ ಮಲ್ಕೋದು, ಕೆಲಸ ಬೇರೆ ಏನು ಮಾಡಲಿಕ್ಕಿಲ್ಲ. ಇನ್ನು ನಾಳೆ ಎಲ್ಲ ಅನ್ಪ್ಯಾಕ್ ಮಾಡಿ ಮತ್ತೆ ನಾಳೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾಡಿದ್ದು ಸ್ಯಾಟರ್ಡೆ ನಾವು ಮತ್ತೆ ಊರಿಗೆ ಹೋಗ್ತಾ ಇದ್ದೇವೆ, ಅಲ್ಲಿಂದ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ಸ್ಯಾಟರ್ಡೆ ನೈಟ್. ಹಾಗಾಗಿ ಮತ್ತೆ ಪ್ಯಾಕಿಂಗ್ ಮಾಡಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೇನೆ ಸ್ನೇಹಿತರೆ.